ನಡು ರಸ್ತೆಯಲ್ಲಿ ಸಿಲುಕಿಕೊಂಡ ಟಿಪ್ಪರ್ ಲಾರಿ. ಪಟ್ಟಣದ ಎಚ್ಪಿ ಪೆಟ್ರೋಲ್ ಬಂಕ್ ಹಿಂದುಗಡೆ ಇರುವಂತಹ ಗೌಡ್ರು ಫ್ಲಾಟ್ನ ಮುಖ್ಯ ರಸ್ತೆಯಲ್ಲಿ ಇಂದು ಟಿಪ್ಪರ್ ಸಿಕ್ಕಿಕೊಂಡ ಘಟನೆ ಜರುಗಿದೆ. ಈ ರಸ್ತೆ ನಿರ್ಮಾಣವಾಗಿ ಬಹಳ ದಿನಗಳೇನು ಆಗಿಲ್ಲ. ಅವೈಜ್ಞಾನಿಕತೆಯಿಂದ ಕೂಡಿದ ಈ ರಸ್ತೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದ್ದು ಇಲ್ಲಿನ ನಿವಾಸಿಗಳಂತೂ ರೋಸಿ ಹೋಗಿದ್ದಾರೆ. ನಡೆದ ಮಾರ್ಗ ದುರಸ್ತಿ ರಸ್ತೆ ದುರಸ್ತಿ ಆಗ್ತಾಲೇ ಇವೆ. ಇವತ್ತಿನ ಘಟನೆ ನಡೆದಾಗ ಪಕ್ಕದಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಸ್ಥಳೀಯರು ಆದಂತಹ ಸತ್ಯಪ್ಪ ಹೆಬ್ಬಸೂರ ಅವರು ಈ ರಸ್ತೆ ನಿರ್ಮಾಣ ಯಾವಾಗ ಆಗಿತ್ಯೋ ಆಗಿನಿಂದಲೂ ಈ ರಸ್ತೆ ಪರಿಸ್ಥಿತಿ ಹೀಗೆ ಇದೆ. ಪದೇ ಪದೇ ನಡೆದು ಪೈಪ್ಗಳು ನಡೀತಾಲೇ ಇವೆ. ಸರಿಯಾಗಿ ರಸ್ತೆಯೂ ಮಾಡಿಲ್ಲ. ನಡೆದ ಪೈಪ್ಗಳು ಎಲ್ಲಿ ಬೇಕಿಲ್ಲೆಯೋ ಒಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟ ಪುರಸಭೆಯ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಸಜ್ಜಿತ ರಸ್ತೆ ನಿರ್ಮಾಣ ಕಾರ್ಯವಾಗಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಶಾಶ್ವತ ಪರಿಹಾರ ಕಲ್ಪಿಸಿ ಕೊಡಿ ಎಂಬುದು ಇಲ್ಲಿನ ನಿವಾಸಿಗಳ ಬೇಡಿಕೆಯಾಗಿದೆ. ಸರ್ಕಾರ ಏನು ಕಣ ತಗೊಂಡಂತ ಏನು ನಾವು ಪೈಪ್ ಕೊಡೋದು ರಿಪೇರಿ ಮಾಡೋದಿಲ್ಲ, ನಾವು ಕೇಳೋದಿಲ್ಲ, ಜನಪ್ರತಿನಿಧಿ ಹೇಳಿಲ್ಲ, ಎಲ್ಲಾದರೂ ಏನೈತೆ ಕಡೆ ಕಂಪ್ಲೇಂಟ್ ಕೊಟ್ಟು ಹುಡುಕ್ಬೇಕಾಗಿತ್ತು ಅವ್ರು ಅಂತ ಹೇಳಿ ನನ್ನ ವಿಚಾರ. ರೋಡ್ ಮಾಡಿದ ಇದೇ ನೀತಿ 12 ತಿಂಗಳನ್ನು ಇದೇ ರೀತಿನೇ ಐತಿ. ನಾಳೆ ನೀರು ಪೈಪ್ ಓಡೋದಕ್ಕೆ ಏನೈತಿ, ಗಾಡಿ ಸಿಕ್ಕೊಂಡೈತಿ, ಏನು ಕ್ರಾಸ್ ಮಾಡ್ಕೋಬೇಕು, ಇದನ್ನ ಯಾರು ನೋಡ್ಬೇಕು ಸಾರ್ವಜನಿಕರು? ರಾತ್ರಿ ಏನೈತಿ, ಇಲ್ಲ ಸೈಕಲ್ ಮೋಟರ್ ಸಹಿತ ಅಡ್ಡಾಡಿದ ಯಾರು ಪ್ರಾಣ ಹಾನಿನೂ ಆಗಬಹುದು. ಏನಾದ್ರು ಆದ್ರೂ ಇಲ್ಲಿ ಏನೈತಿ ಅನಾಹುತಕ್ಕೆ ಸರ್ಕಾರವೇ ಹೊಣೆಗಾರ.